ನಮ್ಮ ಕನ್ಫರ್ಮೇಶನ್ ಆಗ್ಬೇಕು. ಹೌದು, ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ. ಆದ್ರೆ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ತರ ಅದು ಏನು, ಎವ್ರಿ ಟೈಮ್ ನಾವೊಂದು ಬೇರೆ ಹೊರದಲ್ಲಿ ನೋಡಿದೀವಿ ದರ್ಶನ್ ಸರ್ ನ. ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಹಿಮ್ ದೇರ್, ಬಟ್ ನೋಡೋಣ. ಈಗ ನೆಕ್ಸ್ಟ್ ಆಫ್ಟರ್ ಮ್ಯಾರೇಜ್ ದು ಲೈಫ್ ಕಥೆಗಳು ಏನಾದ್ರು ಇತ್ತು ಅಂದ್ರೆ ಬಹುಶಃ ಬರೆಯೋದಕ್ಕೆ ಒಂಚೂರು ಎಕ್ಸ್ಪೀರಿಯನ್ಸ್ ಆಗ್ಬೋದೇನೋ. ಈಗ ಅದೇ ನಾನು ಎಲ್ಲಿ ಹೋದ್ರು ಇನ್ವಿಟೇಷನ್ ಕೊಡಕ್ಕೆ ಫಸ್ಟ್ ಓ ಯು ಆರ್ ವೆರಿ ಲಕ್ಕಿ ಅಂತಾರೆ. ಆದ್ರೆ ಅದು ಸ್ವಲ್ಪ ನನ್ನ ಡಿಸಿಷನ್ ಆಗಿತ್ತು, ಯಾಕೆ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ. ನನಗೆ ಏನು ಅಂತಂದ್ರೆ ನಾವಿಬ್ರು ಫಸ್ಟ್ ಅದು ನಮಗೆ ಕನ್ಫರ್ಮೇಶನ್ ಆಗ್ಬೇಕು. ಹೌದು, ವಿ ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು. ಆಮೇಲೆ ನಾನು ಯಾರಿಗೆ ಹೇಳ್ಬೇಕು, ಯಾಕಂದ್ರೆ ಮುಂಚೆನೇ ಏನೋ ಹೇಳಿ ಟಚ್ ಹಿಡಿದು ನಾಳೆ ಏನೋ ವರ್ಕ್ ಆಗದೆ ಥರ ಪರಿಸ್ಥಿತಿ ಬಂತು ಅಂತಂದರೆ ನನಗೂ ಓಕೆ. ಏನೋ ಆ್ಯಕ್ಟ್ರೆಸ್ ಆಗಿದೆ, ಅದು ಹೆಣ್ಮಗು ಇದ್ದೇ ಇರೋದೆಲ್ಲ ನಮ್ಮ ಇಂಡಸ್ಟ್ರಿ ಏನಿಲ್ಲ ಅಂತಂದ್ರೆ ಏನೋ ಹೇಳ್ತಾ ಇರ್ತಾರೆ. ಅದ್ರ ಮೇಲೆ ಅದಿನ್ನೊಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನ್ನ ತುಂಬ ಕಾನ್ಷಿಯಸ್ನೆಸ್ ಇತ್ತು. ಆ್ಯಂಡ್ ಹಾಗಾಗಿ ಲೆಟಸ್ ನಾವಿಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ, ಅದಾದ್ಮೇಲೆ ಹೇಳಿದ್ರೆ ಕರೆಕ್ಟು, ಇಲ್ಲ ಅಂತಂದ್ರೆ ಲೆಟ್ ಇಟ್ ಬಿ ಲೈಕ್ ಅಂತ ಒಂದು ಯಾರು ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಅಭಿಪ್ರಾಯ ಹೇಳಿದ್ದೆ. ಹಾಗಾಗಿ ನಾನ್ಯಾಕೆ ನನ್ನ ಫ್ರೆಂಡ್ಸ್ಗೆ ಹೇಳಿಲ್ಲ ಅಂತ ನಾನು ನಂಬ್ತೀನಿ ಬ್ರದರ್. ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ. ನಿನ್ನ ಸೀಕ್ರೆಟ್ ನಾನು ಇಟ್ಕೊಳಕ್ಕಾಗಿಲ್ಲ ಅಂದ್ರೆ ಇನ್ನೊಬ್ರು ಇಟ್ಕೋತಾರೆ ಅನ್ನೋದು ನಾನು ಅಂದ. ಹಾಗಾಗಿ ನಾವು ಸಿನಿಮಾದವ್ರು ಆಗ್ಬಿಟ್ಟು ಎಲ್ಲ ಸಿನಿಮಾ ಮಾಡಿ 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 ನಮ್ಗದು ಆ ತರದೆಲ್ಲ ಸ್ವಲ್ಪ ಟೀಚಡ್ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ನೀವು ಏನು ನಾವು ಪ್ರೀವೇಟ್ ಶೂಟ್ ಒಂದು ಮಾಡಬಾರ್ದು, ಥಿಯೇಟರ್ ಮಾಡಿದ ಉದ್ದೇಶ ಅದೇನೆ ನಂದು ಇವ್ರು ಕೇಳಿದ್ ನಿಮ್ಗೆ ಆ ಥರ ಇದೆಯಾ ಪ್ರೀವೇಟ್ ಶೂಟ್ ಮಾಡೋದ್ರ ಆಸೆ ಇದೆಯಾ ಅಂದ್ರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ಅನ್ಸುತ್ತೆ ಅನ್ನೋದು. ಅವ ನಾನು ಅಂದೆ ಈ ರೈಲು ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರ್ ಆಗಿ ಎಲ್ಲರೂ ಮಾಡ್ತಾರೆ ಜನರಲ್ ಆಗಿ. ಯಾಕೆ ಅಂತಂದರೆ ಅವ್ರು ಸಿನಿಮಾದವ್ರಲ್ಲ, ಅವ್ರು ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ, ಚೆನ್ನಾಗಿರುತ್ತೆ. ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ, ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಟ್ಟಿದ್ದೀವಿ. ನಾವೇನೇ ಆ ಥರ ಮಾಡೋದು ಸಿನಿಮಾ ಸಾಂಗ್ ಅಂತ ಅನಿಸುತ್ತೆ, ಅದು ಸಿನಿಮಾನೇ ಅಂತ ಅನಿಸುತ್ತೆ, ಸ್ಪೆಷಲ್ ಅನಿಸಲ್ಲ. ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದು ಅಂತ ನನಗೆ ಅದು ಮನಸ್ಸಿಗೆ ಬಂದಿದ್ದು. ನಾನಿವತ್ತು ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ. ಶೀಸ್ ಆಲ್ಸೋ ಹಿಯರ್ ಬಿಕಾಸ್ ಆಫ್ ಸಿನಿಮಾ. ನಮ್ಮಿಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ, ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ. ಸೊ ಸಮಥಿಂಗ್ ಬೇಕಿತ್ತು ಸಿನಿಮಾನೇ ಆಗಬೇಕು. ಸಿನಿಮಾ ಅಂದ್ರೆ ಏನಂದ್ರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್. ನಾವೆಲ್ಲ ಕಷ್ಟಪಡ್ತಾ ಇರೋದು ಜನ ಅಲ್ಲೇ ನೋಡಿ ವಿಸಿಟ್ ಹೊಡಿಬೇಕು ಅನ್ನೋದು ನಮ್ಮ ಆಸೆ. ಸೊ ಅಲ್ಲೇ ನಾವು ಶೂಟ್ ಮಾಡೋಣ ಅಂತ ತಗೊಂಡು ಅವಾಗ ಮಾಡುವಂತ ಕಾನ್ಸೆಪ್ಟ್. ಅದೇ ಏನು ಏನು ಇಷ್ಟ ನೋಡಿದ್ರೆ ಏನಾಯ್ತು ಅಂತ ನಾನು ಶೂಟಿಂಗ್ ಮಾಡ್ತಿದ್ದೆ, ಕಾಟೆಯ ಶೂಟಿಂಗ್ ಮಾಡ್ತಿದ್ದೆ. ಅದೇ ಹೇಳ್ತಾರೆ ಆತ ಟಿಪಿಕಲ್ ಒಂದು ಫಿಲ್ಮಿ ಸ್ಟೈಲ್ ಆಫ್ ಪ್ರಪೋಸಲ್ಸ್ ತರ ಅದು ಏನು, ಇಟ್ ಇಸ್ ಮೋರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ. ಸೊ ಆ ಥರದ್ದು ಅವ್ರು ಹೋಗಿ ಮೀಟ್ ಆಗಿದ್ದಾರೆ, ಬಟ್ ನನಗೆ ಪರ್ಸ್ನಲಿ ಅವ್ರಿಗೆ ಅಲ್ಲಿ ಮೀಟ್ ಆಗೋದು ಬೇಡ ಅಂತ. ಬಿಕಾಸ್ ಎವ್ರಿ ಟೈಮ್ ನಾವೊಂದು ಬೇರೆ ಹೊರದಲ್ಲಿ ನೋಡಿದ್ದೀವಿ ದರ್ಶನ್ ಸರ್ನ. ಸೊ ಐ ಡು ನಾಟ್ ವಾಂಟ್ ಟು ಮೀಟ್ ಇನ್ ದೇರ್, ಬಟ್ ನೋಡೋಣ. ಪ್ರಾಬ್ಲಿ ಆಫ್ಟರ್ ಮ್ಯಾರೇಜ್ ಇಫ್ ಐ ಗೆಟ್ ಅನ್ ಅಪರ್ಚುನಿಟಿ ಐ ಮೀಟ್, ಬಟ್ ನೋಡಿ. ಬಟ್ ಅಷ್ಟರಲ್ಲಿ ಆಚೆ ಬರ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಇಲ್ಲ ನಮಗೂ ಇವಾಗ ಅದು ಇವಾಗಲೇ ಗೊತ್ತಾಗಿತ್ತು, ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತೆ ಹೇಗೆ ಇದು 14 ಡೇಸ್. ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ದು, ನೀನು ಏನೇ ಕಾರಣಕ್ಕೂ ಯಾಕಂತಂದ್ರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಸರ್ ಹತ್ರ. ಅವಾಗ ನಾವು ಅವ್ರ ಸಿನಿಮಾ ನಮ್ದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ತಗೊಂಡಿತ್ತು, ನೀನು ಯಾವಾಗ ಆದರೆ ಏನು ಅಂತ. ಅವಾಗ ನಾನು ಹೇಳಿದ್ದು ಇದರ ಡೇಟ್ಸ್ ಆಪ್ಷನ್ ಇದೆ ಆಗಸ್ಟ್ ಅಂತಂದ್ರೆ ಓಕೆ ನೀನು ಆಗಸ್ಟ್ ಮಾಡುತ್ತೆ ಅವ್ರು ಎಲ್ಲ ಗೊತ್ತಿದ್ದು. ನಾನು ಹೋದಾಗಲೂ ಅವ್ರು ಫಸ್ಟ್ ಅದೇ ನಾನು ಹಾಯ್ ಹಲೋ ಅಂತ ಅಂದಿಲ್ಲ. ಫಸ್ಟ್ ಅವ್ರು ಕೇಳಿದೆ ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿದೆ ಇದೆಯಾ ಅಂತ. ನಾನು ಸಖತ್ ಎಮೋಷನಲ್ ಆಗಿದ್ದೆ ಅಲ್ಲಿ, ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ. ಅವ್ರೇ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲಿ ಏನು ಚೇಂಜ್ ಆಗ್ಬಾರ್ದು, ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ಮೂರು ತಿಂಗಳ ಟೈಮಲ್ಲ, ಯಾಕಂದ್ರೆ ನಾವು ಅಷ್ಟು ಕಾಲ ಅನ್ನೋ ಪತ್ರಿಕೆ ಓದಿದ್ದೆಲ್ಲ ಆಗೋಗಿತ್ತು. ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು ಒಳ್ಳೇದಲ್ಲ. ಬೇರೆ ನೀನು ಮಾಡೋ ಬರ್ತೀನಿ ನೋಡಿ, ನಾನು ಬರ್ತೀನಿ ನೀನು ಟೆನ್ಷನ್ ಮಾಡ್ಕೊಳ್ಳಿ, ನೀನು ಮದುವೆ ಮಾತ್ರ ಡೇಟ್ ಮುಂಚೆ ಹಾಕ್ಬೇಡ ಯಾವುದೇ ಕಾರಣಕ್ಕೂ ಅಂತಾನೆ ಅವ್ರು ಹೇಳಿದ್ರು. ಸೊ ಹಾಗೆ ಅದನ್ನು ಫಾಲೋ ಖಂಡಿತವಾಗಿರುತ್ತೆ ನನಗೆ. ಹಾಗಾಗಿನೇ ನನ್ನಲ್ಲಿ ಅವ್ರು ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದ್ರೆ ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ.
ಆದ್ಮೇಲೆ ಶುರು ಮಾಡಿದ್ರು. ಸೊ ಎವ್ರಿಥಿಂಗ್ ವಾಸ್ ಅಪ್ ಫಾಲ್ಟ್. ತಾಯಿ ಅಂದ್ರೆ ಮಕ್ಕಳು ಮದುವೆ ಅನ್ನೋದು ಅವ್ರಿಗೊಂದು ಕನ್ಸದು. ಸೊ ಹಾಗಾಗಿ ನಮ್ಮನೆಯಲ್ಲಿ ನಂದನ್ ಮದುವೆಯಾಗಿ ತುಂಬ ಗ್ಯಾಪ್. ಅದಾದ್ಮೇಲೆ ಯಾವುದೂ ನಾತ್ರನು ಈವೆಂಟ್ ಅಂತ ಆಗಿರಲಿಲ್ಲ. ಆಮೇಲೆ ನಾವಿಬ್ಬರೇ, ನಾನು ನಂದ ಇಬ್ಬರೇ ಇರೋದ್ರಿಂದ ನಮ್ಮ ತಾಯಿಗೆ ಒಂದು ಆಸೆ ಅದು. ಇವನು ಅಂದರೆ ವರ್ಕ್ ವೈಸ್ ಎಲ್ಲ ಇಷ್ಟೊಂದು ಅದ್ಭುತವಾಗಿ ನಡೀತಾ ಇದೆ, ಇವನಿಗೊಂದು ನೋಡ್ಕೊಳ್ಳೋ ಥರ ಯಾರು ಇರಬೇಕಲ್ವ, ಇವನಿಗೊಂದು ಒಂದು ಒಂದು ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಅಂತ ಬರಬೇಕಲ್ವ ಅನ್ನೋದು ಅವರು ಒಂದು ಥಾಟ್ಸ್ ಇತ್ತು ಯಾವಾಗಲೂ. ಬಟ್ ನಾನು ತುಂಬ ನನಗೆ ಒಂದು ಫೋಕಸ್, ನನಗೊಂದು ಕೆರಿಯರ್ ಒಂದು ಸೆಟ್ ಆಗಬೇಕು, ಯಾಕಂದರೆ ಟೆಕ್ನಿಷಿಯನ್ ಲೈಫ್ ಬೇರೆ, ಆ್ಯಕ್ಟರ್ಸ್ ಲೈಫ್ ಬೇರೆ ಇರುತ್ತೆ. ಸೊ ನನ್ನ ಒಂದು ಗೋಲ್ ನನ್ನ ಅದ್ರ ಮೇಲೆ ನನ್ನ ಗುರಿ ಇತ್ತು ಅಷ್ಟೇ. ಸೊ ಹಾಗಾಗಿ ಅವ್ರು ಸ್ವಲ್ಪ ಇಮೋಷ್ನಲ್ ಆಗ್ತಿದ್ರು. ಸೊ ಈಗಲೂ ಎಮೋಷ್ನಲ್ ಇದ್ದಾರೆ, ಬಟ್ ಇನ್ನು ಖುಷಿ ವಿಚಾರದಲ್ಲಿದ್ದಾರೆ. ಇನ್ನು ಅವರು ಸೊಸೈಟಿ ಹೆಂಗಿರುತ್ತೆ ಅಂತ ನೀವು ಅವ್ರು ಕೇಳಿದ್ರೆ ಅವ್ರು ಹೇಳ್ತಾರೆ. ಶಿ ಇಸ್ ವೆರಿ ಫ್ರೆಂಡ್ಲಿ ಆ್ಯಕ್ಚುಲಿ. ನಮ್ಮ ಮನೆಯಲ್ಲಿ ಫಸ್ಟ್ ಅವ್ರಿಗೆ ಮೀಟ್ ಆದಾಗ ಹೋದಾಗ ನಮ್ಮ ಮನೆಯಲ್ಲಿ ಎಲ್ಲರೂ ಹೇಳೋದು ಅದೇನೆ, ಯು ಆರ್ ವೆರಿ ಲಕ್ಕಿ ಟು ಗೆಟ್ ಅಮ್ಮ ಅಂತ. ಅಂದರೆ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ಜೋವಿಯಲ್ ಆಗಿರ್ತಾರೆ. ಸೊ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಆ ವೈಸ್. ಎಲ್ಲ ನೋಡಿಲ್ಲ ಸರ್, ಕೆಲವೊಂದು ನೋಡಿದ್ದೀನಿ. ಯಾಕೆ ನನ್ನ ಸಿನಿಮಾದು ಸಿನಿಮಾ ಅಲ್ವಾ ಅದು. ಇಲ್ಲ, ಶಿ ಇಸ್ ಗಿವನ್ ಸಮ್ ವಂಡರ್ಫುಲ್ ಸಾಂಗ್ಸು. ಹಂಗೆ ನೋಡಿದ್ರೆ ಪಂಚತಂತ್ರದಲ್ಲೂ ತುಂಬ ಬ್ಯೂಟಿಫುಲ್ ಸಾಂಗ್ಸ್ ಇತ್ತು, ಬನಾರಸಲ್ಲಿ ಅದ್ಭುತವಾದ ಸಾಂಗ್ಸ್ ಇದೆ. ಸೊ ಶಿ ಇಸ್ ಬಿನ್ ಲಕ್ಕಿ, ಶಿ ಇಸ್ ಗಾಟ್ ಸಮ್ ಬ್ಯೂಟಿಫುಲ್ ಸಾಂಗ್ಸ್. ಗರಡಿನಲ್ಲಿ ಒಂದು ಸಾಂಗ್ ತುಂಬ ಚೆನ್ನಾಗಿತ್ತು. ಸೊ ಫ್ಯೂ ಆ್ಯಕ್ಟ್ರೆಸ್ ಆರ್ ಆಲ್ವೇಸ್ ಲಕ್ಕಿ, ದೇ ಗೆಟ್ ವೆರಿ ಬ್ಯೂಟಿಫುಲ್ ಸಾಂಗ್ಸ್. ಸೊ ಆ ನಿಟ್ಟಿನಲ್ಲಿ ಅವರಿಗೂ ತುಂಬ ಅದ್ಭುತವಾದ ಸಾಂಗ್ಗಳು ಸಿಕ್ಕಿದೆ. ನಾನು ಸಿನಿಮಾ ಕಥೆನೇ ಇಮ್ಯಾಜಿನ್ ಮಾಡ್ಕೊಳಂಗೆ ಎಲ್ಲ ಸಾಂಗ್ ಅದೆಲ್ಲ ಇಲ್ಲ ಅನ್ಸುತ್ತೆ ಅವ್ರಿಗೆ. ಇಲ್ಲ, ನಾನು ಅದೊಂದು ಇಷ್ಟ ತುಂಬ ಕ್ಲಿಯರ್ ಆಗಿದ್ದೀನಿ. ನನ್ನ ವರ್ಕು, ನನ್ನ ಪ್ರೊಫೆಷನ್ನು, ಅದಕ್ಕೆ ಏನು ಬೆಲೆ ಕೊಡಬೇಕು, ಅದಕ್ಕೇನು ಕೆಲಸ ಮಾಡಬೇಕು, ಅದು ಇವತ್ತಿನವರೆಗೂ ನನಗೇನು ಡಿಸ್ಟರ್ಬ್ ಮಾಡಿಲ್ಲ. ಈಗ ಹಂಗೆ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರ್ ಆಗಿದ್ದಾನೆ, ನಮ್ಮ ತಾಯಿನೂ ಸ್ಟೇಜ್ ಆ್ಯಕ್ಟರ್ ಇದ್ದಾರೆ. ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ, ಶರಣ್ಣು, ಎಲ್ಲರೂ ನನ್ನ ಸರ್ಕಲ್ ಎಷ್ಟೊಂದು ಜನ. ಸೊ ನನ್ನ ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರ ನಾನು ಒತ್ಕೊಟ್ಟಿದ್ದೀನಿ ಹೊರತು ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ನಾಳೆನೂ ಕತೆ ಬರಿಬೇಕು. ಮೇ ಬಿ ಇವಾಗ ನನಗೆ ಈಗ ಇಷ್ಟು ದಿವಸ ಆ್ಯಕ್ಷನ್ನು, ಎಮೋಷನ್ಸು, ಸೆಂಟಿಮೆಂಟ್ ಏನೋ ಮಾಡ್ತಿದ್ದಲ್ಲ, ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ದು ಲೈಫ್ ಕತೆಗಳೇನಾರು ಇತ್ತು ಅಂದರೆ ಬಹುಶಃ ಬರೆಯೋದಕ್ಕೆ ಒಂಚೂರು ಎಕ್ಸ್ಪೀರಿಯೆನ್ಸ್ ಆಗ್ಬೋದೇನೋ. ಈಗ ಮೈಂಡ್ ಸೆಟ್ ಬೇಸಿಕಲಿ, ಅವ್ರು ಏನು ಫ್ಯೂಚರ್, ಅವ್ರು ಹಿಂಗೆ ಯೋಚನೆ ಮಾಡ್ತಿದ್ರು, ನಾನೇನು ಯೋಚನೆ ಮಾಡ್ತಿದ್ದೆ, ಅದೊಂದು ಸೇಮು. ಆ್ಯಂಡ್ ಇಟ್ಸ್ ವೆರಿ ಪ್ಯೂರ್ ಸೋಲ್, ಅಂದರೆ ಒಳಗಡೆಯಿಂದ ತುಂಬ ಕ್ಲೀನ್ ಫ್ರಮ್ ಹಾರ್ಟ್ ಅಂತ ಹೇಳ್ತಾರೆ ಗೊತ್ತಾ, ಆ ಥರದ್ದು ಇನ್ನು ಕಲ್ಮಶ ಇಲ್ಲದೇ ಇರೋ ಅಂತ ಒಂದು ಹೃದಯ ಇದು ಅಂತ ನನಗೆ ಕನೆಕ್ಟ್ ಆಗಿದ್ದು ಫಸ್ಟ್. ಆ್ಯಂಡ್ ವೆರಿ ಇನ್ನೋಸೆಂಟ್ ಶೀಸ್. ಈಗ ನಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಹೇಳ್ತಾರೆ ಆಪೋಸಿಟ್ ಅಟ್ರ್ಯಾಕ್ಟ್ ಅಂತಂದು, ನಾನು ತುಂಬ ಯೋಚನೆ ಮಾಡ್ತೀನಿ, ನಾನು ತುಂಬ ಈ ಥರನೇ ಲೈಫು ಹಿಂಗೆ ಇರಬೇಕು ಅಂತ. ಅವ್ರು ತುಂಬ ಆ ಮೂಮೆಂಟಿಗೆ ಲಿವ್ ಮಾಡ್ತಾರೆ. ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನಗೆ ಇಷ್ಟ. ಬಟ್ ಶಿ ಇಸ್ ಅ ವೆರಿ ವೆರಿ ಪ್ಯೂರ್ ಸೋಲ್. ಅದೇ ನಾನು ಎಲ್ಲಿ ಹೋದ್ರು ಇನ್ವಿಟೇಷನ್ ಕೊಡೋಕ್ಕೆ ಫಸ್ಟ್ ಓ ಯು ಆರ್ ವೆರಿ ಲಕ್ಕಿ ಅಂತಾರೆ. ಹೀ ಈಸ್ ಅ ಜೆಂಟಲ್ಮನ್. ಅಂದರೆ ಒಂದು ಹುಡುಗಿಗೆ ಒಂದು ಸ್ವಲ್ಪ ಈ ಬಕ್ಕೆ ಒಂದು ಓಕೆ ವೆನ್ ಯು ಗೆಟ್ ಮ್ಯಾರಿಡ್ ಓಕೆ ನನ್ನ ಹುಡುಗ ಹಿಂಗಿರಬೇಕು ಹಿಂಗಿರ್ಬೇಕು ಇರಬೇಕು ಅಂತ ಇರುತ್ತೆ ಗೊತ್ತಾ. ಹೀಸ್ ಗಾಟ್ ಆಲ್ ದಟ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.